ನಮಸ್ಕಾರ ಗೆಳೆಯರೇ, ಇಂದು ನೈಸರ್ಗಿಕವಾದ ಏರ್ ಆಯಿಲ್ ಅನ್ನು ತಿಳಿದುಕೊಳ್ಳೋಣ. ಈ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ನಿಮಗೆ ಏನಾದರೂ ಬಿಳಿ ಕೂದಲಿನ ಸಮಸ್ಯೆ, ಕೂದಲು ಉದುರುವ ಸಮಸ್ಯೆ ಮತ್ತು ನಿಮ್ಮ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೆಯಲು ಈ ಎಣ್ಣೆ ತುಂಬಾ ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ ನೀವು ನುಗ್ಗೆ ಎಲೆಗಳನ್ನು ತೆಗೆದುಕೊಳ್ಳಿ. ಇನ್ನು ಎರಡನೆಯದಾಗಿ ಕರಿಬೇವು ಎಲೆಗಳನ್ನು ತೆಗೆದುಕೊಳ್ಳಿ. ಇದರಲ್ಲಿ ಬೀಟಾ ಕೆರಟಿನ್ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರುವುದರಿಂದ ನಿಮ್ಮ ಏರ್ ಲಾಸ್ ಮತ್ತು ತಲೆಹೊಟ್ಟು ಬೇಗನೆ ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ. ಮೂರನೆಯದು ಬೇವಿನ ಎಲೆಗಳನ್ನು ಸೇರಿಸಿಕೊಳ್ಳಿ. ಇದರಲ್ಲಿ ಆ್ಯಂಟಿ ಫಂಗಲ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟಿ ಇರುವುದರಿಂದ ಬೇಗನೆ ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನು, ತಲೆಹೊಟ್ಟು ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ಈ ಮೂರು ಎಲೆಗಳನ್ನು ನೀವು ಸ್ವಚ್ಛವಾದ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಈಗ ಈ ಎಲೆಗಳನ್ನು ಬಿಡಿಸಿ ಬೇರೆ ಬೇರೆ ಬೌಲ್ಗಳಿಗೆ ಹಾಕಿಕೊಳ್ಳಿ. ಈ ಮೂರು ಎಲೆಗಳಲ್ಲಿ ಜಿಂಕ್, ಒಮೇಗಾ ಫ್ಯಾಂಟಿ ಆಸಿಡ್ ಮತ್ತು ಪ್ರೋಟೀನ್ ಮಿನರಲ್ಸ್ ಮತ್ತು ಐರನ್ ಅಂಶ ಇರುವುದರಿಂದ ಬಿಳಿ ಕೂದಲಿನ ಸಮಸ್ಯೆ, ಕೂದಲು ಉದುರುವ ಸಮಸ್ಯೆ ಮತ್ತು ನಿಮ್ಮ ಕೂದಲು ವೇಗವಾಗಿ ಬೆಳೆಯಲು ಈ ಸೊಪ್ಪುಗಳು, ಈ ಎಲೆಗಳು ತುಂಬಾ ಸಹಾಯ ಮಾಡುತ್ತದೆ. ಈಗ ಒಂದು ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಕಾಯಲು ಇಡಿ. ಈ ಎಣ್ಣೆಯನ್ನು ತಯಾರಿಸಲು ಬೇಕಾಗುವ ನಾಲ್ಕನೆಯ ಸಾಮಗ್ರಿ ಎಂದರೆ ಕೊಬ್ಬರಿ ಎಣ್ಣೆ. ಈ ಎಣ್ಣೆಯನ್ನು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. ಇದನ್ನು 5 ನಿಮಿಷದವರೆಗೆ ಕಾಯಿಸಿಕೊಳ್ಳಿ. ಎಣ್ಣೆ ಬಿಸಿಯಾದ ಮೇಲೆ ಒಂದೊಂದಾಗಿ ಈ ಎಲೆಗಳನ್ನು ಹಾಕುತ್ತಾ ಬನ್ನಿ. ಮೊದಲಿಗೆ ಕರಿಬೇವು ಸೊಪ್ಪು ಹಾಕಿಕೊಳ್ಳಿ. ಎರಡನೆಯದು ಬೇವಿನ ಎಲೆಗಳನ್ನು ಹಾಕಿ. ಮೂರನೆಯದು ನುಗ್ಗೆ ಸೊಪ್ಪು ಹಾಕಿಕೊಂಡು ಈ ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಲು ಬಿಡಿ. ಈ ಎಲೆಗಳಲ್ಲಿರುವ ನೀರಿನ ಅಂಶ ಹೊರಹೋಗುವವರೆಗೂ ಈ ಎಣ್ಣೆಯಲ್ಲಿ ಈ ಎಲೆಗಳನ್ನು ಕುದಿಸಿಕೊಳ್ಳಿ. 10ರಿಂದ 20 ಎಲೆಗಳು ಈ ಎಣ್ಣೆಯಲ್ಲಿ ಕುದಿಯಲು ಬಿಡಿ. ಸ್ನೇಹಿತರೆ, ಈಗ ಈ ಎಣ್ಣೆ ಸಿದ್ಧವಾಗಿದೆ. ಈಗ ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಶೋಧಿಸಿಕೊಳ್ಳಿ. ಸೋಸಿಕೊಂಡ ನಂತರ ಈ ಎಣ್ಣೆಯನ್ನು ಒಂದು ಗಾಜಿನ ಬಾಟಲ್ನಲ್ಲಿ ಶೇಖರಣೆ ಮಾಡಿ ಇಟ್ಟುಕೊಳ್ಳಿ. ಈ ಎಣ್ಣೆಯನ್ನು ನಿಮ್ಮ ನೆತ್ತಿಯ ಭಾಗಕ್ಕೆ ಬುಡಕ್ಕೆ ಹಚ್ಚಿ ಮಸಾಜ್ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಪರಿಹಾರ ದೊರೆಯುತ್ತದೆ. ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಕಪ್ಪಾಗಿ ಮಾಡಲು ಜೊತೆಗೆ ಗಟ್ಟಿಮುಟ್ಟಾಗಿ ಮಾಡಲು ತುಂಬಾ ಸಹಾಯ ಮಾಡುತ್ತದೆ. ತಲೆಯ ಒಟ್ಟು ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತದೆ. ಈ ಎಣ್ಣೆ ಎಷ್ಟು ಹಚ್ಚು ಹಸಿರು ಬಣ್ಣ ಬರುತ್ತದೆಯೋ ಅಷ್ಟೊಂದು ಇದು ಪರಿಣಾಮಕಾರಿ ಅಂತ ಅರ್ಥೈಸಿಕೊಳ್ಳಬಹುದು. ಅಲ್ಲದೆ ಇದು ಕೂದಲಿಗೆ ತುಂಬಾ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.